ನಾನು ಮಾನ್ಯ ಸಿದ್ದರಾಮಯ್ಯ ಸಾಹೇಬರಿಗೆ ಸಾಷ್ಟಾಂಗ ನಮಸ್ಕಾರ ಮಾಡ್ತೀನಿ. ಅವ್ರ ಬಗ್ಗೆ ನನಗೆ ಭಾಳ ಹೆಮ್ಮೆ ಅನಿಸ್ಬಿಟ್ಟಿದೆ, ನನಗೆ ಭಾಳ ಮೆಚ್ಚುಗೆ ಅನಿಸಿದೆ. ಅವರನ್ನ ಶ್ಲಾಘನೆ ಮಾಡಬೇಕು ಅಂತ ಅನಿಸ್ತಾ ಇದೆ ಎರಡು ಕಾರಣಕ್ಕೋಸ್ಕರವಾಗಿ. ತನ್ನ ಮಗನ ರಾಜಕೀಯ ಭವಿಷ್ಯಕ್ಕೋಸ್ಕರ, ತನ್ನ ಮಗನನ್ನು ಮೈಸೂರಿನಲ್ಲಿ ಲೋಕಸಭಾ ಕ್ಷೇತ್ರಕ್ಕೆ ಚುನಾವಣೆಗೆ ನಿಲ್ಲಿಸಿ ಗೆಲ್ಲಿಸೋದಕ್ಕೋಸ್ಕರ ಎಷ್ಟೆಲ್ಲ ಶ್ರಮ ಪಡ್ತಾರೆ, ಯಾರನ್ನು ಬೇಕಾದ್ರೂ ತುಳಿಯೋದಕ್ಕೆ ಹಣಿಲಿಕ್ಕೆ ಪ್ರಯತ್ನ ಮಾಡ್ತಾರೆ, ಇದನ್ನು ಸಿದ್ದರಾಮಯ್ಯನವರಿಂದ ನಿಜವಾಗ್ಲು ಕಲಿಬೇಕು. ನಿಮ್ಮಂಥ ತಂದೆ ಎಲ್ರಿಗೂ ಸಿಗಲ್ಲ ಸರ್, ನೀವೊಂದು ಬ್ರಿಲಿಯಂಟ್ ಫಾದರ್ ಸರ್. ನೀವು ನಿಜವಾಗ್ಲೂ ನಿಮ್ಮನ್ನು ಮೆಚ್ಚಿದ್ದೀನಿ, ನಿಮ್ಮನ್ನು ನಿಮಗೆ ಸಾಷ್ಟಾಂಗ ನಮಸ್ಕಾರಗಳು. ನಿಮ್ಮಂಥ ತಂದೆ ಎಲ್ಲ ಮಕ್ಕಳಿಗೂ ಸಿಗಲ್ಲ ಸರ್. ಮಗನ ಭವಿಷ್ಯಕ್ಕೋಸ್ಕರ, ಮಗನನ್ನು ಲೋಕಸಭಾ ಚುನಾವಣೆಯಲ್ಲಿ ನಿಲ್ಲಿಸಿ ಗೆಲ್ಸೋದಕ್ಕೋಸ್ಕರ, ಅದಕ್ಕೆ ಪ್ರತಾಪ್ ಸಿಂಹ ಅಡ್ಡಿ ಆಗಿದ್ದಾನೆ, ಅವನ ಕುಟುಂಬನ ಮುಗಿಸೋಣ ಅಂತ ಹೇಳಿಬಿಟ್ಟು ಇಷ್ಟು ಹೋರಾಟ ಮಾಡ್ತಿರಲ್ಲ ಸರ್ ಮಗನ ಭವಿಷ್ಯಕ್ಕೋಸ್ಕರ. ಇಂಥ ತಂದೆ ಎಲ್ಲರಿಗೂ ಸಿಗಲ್ಲ ಸರ್. ಎರಡನೇ ಕಾರಣಕ್ಕೆ ನಿಮ್ಮನ್ನು ನಾನು ಶ್ಲಾಘನೆ ಮಾಡೋದು ಯಾಕೆಂದರೆ ಇವರ ಬ್ರಿಲಿಯಂಟ್ ಪಾಲಿಟಿಷಿಯನ್. ಬೆಳಗಾಂನಲ್ಲಿ ಒಬ್ಬ ಹಿಂದುಳಿದ ಜಾತಿ ಜನಾಂಗಕ್ಕೆ ಸೇರಿದಂತಹ ಮಹಿಳೆಯನ್ನು ಬೆತ್ತಲು ಮಾಡಿ ಮೆರವಣಿಗೆ ಮಾಡ್ತಾರೆ, ಅದ್ರ ಬಗ್ಗೆ ನೀವು ಮಾತಾಡಲ್ಲ. ಇಡೀ ಮೀಡಿಯಾ ಅಟೆನ್ಷನ್ನ ಡೈವರ್ಟ್ ಮಾಡಬೇಕು, ಪ್ರತಾಪ್ ಸಿಂಹನ ಮೇಲೆ ತನಿಖೆ ಆಗಬೇಕು ಅಂತ ನೀವು, ನಿಮ್ಮ ಉಪಮುಖ್ಯಮಂತ್ರಿ, ನಿಮ್ಮ ಮಂತ್ರಿವರ್ಯರೆಲ್ಲ ಪಾರ್ಲಿಮೆಂಟಿನ ಪಾಸ್ ಇಟ್ಕೊಂಡು ಮಾತಾಡ್ತೀರಿ. 40 ವರ್ಷದ ರಾಜಕೀಯ ಅನುಭವ ಇದೆ. ಯಾವ ಒಂದು ಪರ್ಟಿಕ್ಯುಲರ್ ಹೌಸ್ದು ಮೆಂಬರ್ ಅಲ್ಲದೆ ಇದ್ದವನ ಹೆಸರನ್ನೇ ಹೇಳೋಂಗಿಲ್ಲ. ನನ್ನ ಹೆಸರಲ್ಲಿ ತಿಳಿದು ನನ್ನ ಮೇಲೆ ತನಿಖೆ ಆಗಬೇಕು ಅಂತ ಹೇಳ್ತೀರಿ. ಇಲ್ಲಿ ನಿಮ್ಮ ಮಗ ಸುಪುತ್ರ ಮಿನಿಟ್ ಕೊಡೋದನ್ನು ಬಿಟ್ಬಿಟ್ಟು ಮಧ್ಯದಲ್ಲೇ ನನ್ನ ಬಗ್ಗೆ ಪ್ರತಾಪ್ ಸಿಂಹ ವಿರುದ್ಧ ತನಿಖೆ ಆಗಬೇಕು ಅಂತ ಹೇಳ್ತಾರೆ ಸರ್. ನಿನ್ನೆ ಘಟನೆಯೇ ತಗೊಳ್ಳಿ ಸರ್, 6.5 ಕೋಟಿ ರೂಪಾಯಿ ಚೆಕ್ ಬೌನ್ಸ್ ಮಾಡಿದ್ದು ನಿಮ್ಮ ಸಂಪುಟದಲ್ಲಿ ಸಚಿವ ಆಗಿರುವಂಥ ಮಧು ಬಂಗಾರಪ್ಪನವರು. 6 ತಿಂಗಳು ಜೈಲು ಸಜೆಗೆ ಒಳಗಾಗಿರೋದು ಮಧು ಬಂಗಾರಪ್ಪನವರು. ಆದರೆ ಪ್ರತಾಪ್ ಸಿಂಹನ ತಮ್ಮ ಅರೆಸ್ಟು, ಪ್ರತಾಪ್ ಸಿಂಹನ್ ತರ ತಮ್ಮ ಅರೆಸ್ಟು ಚೇಂಜ್ ಮಾಡಿ ಸಿನಿಮೆಯ ಸ್ಟೈಲಲ್ಲಿ ಹಿಡಿದ್ಬಿಟ್ಟಿದ್ದಾರೆ ಸುದ್ದಿ ಇದು ಬರುತ್ತೆ ಸರ್. ನಿಜವಾಗ ನೀವು ಒಂದು ಬ್ರಿಲಿಯಂಟ್ ಪಾಲಿಟಿಷಿಯನ್ನು, ನಾನು ನಿಮ್ಮನ್ನು ಇಷ್ಟೇ ಕೇಳೋದು ಸರ್. 16ನೇ ತಾರೀಕು ಕಳೆದ ಈ ತಿಂಗಳ 16ನೇ ತಾರೀಕು ಸಕಲೇಶ್ವರ ಬೇಲೂರು ಹತ್ತಿರ, ಬೇಲೂರು ತಾಲೂಕಿಗೆ ಸೇರಿದಂಥ ಯಾರದೋ ಜಮೀನಲ್ಲಿ, ಜಯಮ್ಮನ್ ಅವ್ರ ಜಮೀನಿನಲ್ಲಿ ಮರವನ್ನು ಕಡಿದಿದ್ದಾರೆ ಅಂತ ಹೇಳಿ FIR ಆಗುತ್ತೆ. ಅದರಲ್ಲಿ ರಾಕೇಶ್ ಶೆಟ್ಟಿ ಮತ್ತು ಜಯಮ್ಮ ಅನ್ನೋರ ಮೇಲೆ FIR ಆಗುತ್ತೆ, ಅಬ್ಸ್ಕ್ಯಾಂಡ್ ಆಗ್ತಾರೆ. ಇನ್ನೊಬ್ಬ ರವಿ ಏನೋ ಮರಕ್ಕೆ ತಗೊಂಡೋಗಿದ್ದಾನೆ ಅಂತೇಳಿ ಅವನು ಅಬ್ಸ್ಕ್ಯಾಂಡ್ ಆಗ್ತಾನೆ. ಇವತ್ತವರೆಗೂ ನಿಮ್ಗೆ ಹಿಡಿಯೋಕ್ಕಾಗಿಲ್ಲ. ಅವನು ಮರನೆಲ್ಲ ತಗೊಂಡೋಗಿ ಹಾಸನಲ್ಲಿ ನಿಮ್ಮ ಫಾರೆಸ್ಟ್ದು ಡಿಪೋದಲ್ಲಿ ಇಡ್ತೀನಿ. 24ನೇ ತಾರೀಕು ನಾನು ಮೈಸೂರಿಗೆ ಬಂದು ಹನುಮಾನ್ ಜಯಂತಿ ಸಂದರ್ಭದಲ್ಲಿ ನಾನು ಹೇಳಿಕೆ ಕೊಡ್ತೀನಿ. ಇದಾಗಿ 2 ಗಂಟೆಯಲ್ಲಿ ನಿಮ್ಮ ಕಾಂಗ್ರೆಸ್ ಸೋಷಿಯಲ್ ಮೀಡಿಯಾದಲ್ಲಿ, ಫೇಸ್ಬುಕ್ನಲ್ಲಿ ಪ್ರತಾಪ್ ಸಿಂಹನ ತಮ್ಮ ಮರಗಳ್ಳತನ ಮಾಡಿದ್ದಾನೆ ಅಂತ ನೀವು ಪೋಸ್ಟ್ ಹಾಕ್ತೀರಿ. ಯಾರಿಗೂ ಗೊತ್ತಿಲ್ಲ, ನಿಮ್ಮ ಕಾಂಗ್ರೆಸ್ದು ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಬರುತ್ತೆ. FIR ಇರೋದು ಜಯಮ್ಮನ್ ಮೇಲೆ, ರಾಕೇಶ್ ಶೆಟ್ಟಿ ಮೇಲೆ, ಇನ್ನೊಬ್ಬ ರವಿ ಅಂತ ಇನ್ನೂ ಅವನ ಅಬ್ಸ್ಕ್ಯಾಂಡ್ ಆಗಿರೋನು. ಪ್ರತಾಪ್ ಸಿಂಹನ್ ಸಹೋದರನಿಗೂ ಈ FIRಗೂ ಏನು ಸಂಬಂಧ ಇದೆ? ಆಯಿತು, ಅದಕ್ಕೂ ನಾನು ಸ್ಪಷ್ಟನೆ ಕೊಟ್ಟಾಯಿತು. ಕೊಟ್ಟಾದ ಮೇಲೆ 30ನೇ ತಾರೀಕು ಮಧು ಬಂಗಾರಪ್ಪನವ್ರ ಘಟನೆ ನಡೀತದೆ, ನನ್ನ ತಮ್ಮನ್ನು ಹೋಗಿ ನೀವು ಚೇಂಜ್ ಮಾಡಿ ಹಿಡಿಯೋಕ್ಕೆ ಅಂತ ಹೋಗ್ತೀರಿ. ಏನು ನನ್ನ ತಮ್ಮ ತಲೆ ಮರೆಸ್ಕೊಂಡಿದ್ನ? 2 ದಿನ ಮೊದಲೇ ಹೋಗಿ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವ್ರು ಕೇಳಿದಾಗ ಹೇಳಿಕೆ ಕೊಟ್ಟು ಬಂದಿದ್ದಾನೆ. ನಿಮ್ಮ FIRಲ್ಲಿ ಅವನ ಹೆಸರಿದೆಯಾ, ಅವನ ಆರೋಪಿನ? ಹಾಗಾಗಿ ಅವನು ತಲೆ ಮರೆಸ್ಕೊಂಡಿದ್ದಾನಂತೆ, ಮೊಬೈಲ್ ಆನ್ ಮಾಡ್ಕೊಂಡಿದ್ದಾನೆ. ಆ ಮೊಬೈಲ್ನ ಟ್ರ್ಯಾಕ್ ಮಾಡ್ಕೊಂಡಲ್ವ ನೀವು ಬೆಂಗಳೂರಿಗೆ ಹೋಗಿದ್ದು? ತಲೆ ಮರೆಸ್ಕೊಂಡಿರೋ ಮೊಬೈಲ್ನ ಆಫ್ ಮಾಡ್ಕೊಂಡು ಹೋಗ್ತಾರೆ ಸರ್. ಯಾಕೆ ಈ ರೀತಿ ದಾರಿ ತಪ್ಪಿಸುವಂಥ ಕೆಲಸ ಮಾಡ್ತೀರಿ? ನಾನು ನಿಮ್ಗೆ ಇಷ್ಟೇ ಹೇಳೋದು ಸರ್, ನಾನು ಹಿಂದೆನೂ ಹೇಳಿದೆ, ಕಳೆದ ವಾರನೂ ಹೇಳಿದೆ, ನೀವು ಇಲ್ಲಿಗೆ ನಿಲ್ಲಲ್ಲ ಸರ್. ನಿಮ್ಮ ಮಗನ ರಾಜಕೀಯ ಭವಿಷ್ಯಕ್ಕೋಸ್ಕರ ಪ್ರತಾಪ್ ಸಿಂಹನ್ನ ಎಲ್ಲ ರೀತಿಯಲ್ಲೂ ಕೂಡ ತುಳಿಯೋದಕ್ಕೆ ನೀವು ಪ್ರಯತ್ನವನ್ನು ಮಾಡ್ತೀರಿ. ನನ್ನ ಚಾರಿತ್ರ್ಯ ವಧೆಯನ್ನು ಮಾಡ್ತಾ ಇದ್ದೀರಿ, ನನ್ನ ಕುಟುಂಬವನ್ನು ಎಳಿತಾ ಇದ್ದೀರಿ, ನನ್ನ ತಮ್ಮನ ದಿನ ಇನ್ನು ಫಿಕ್ಸ್ ಮಾಡೋಕ್ಕೆ ಅಂತ ನೋಡ್ತಾ ಇದ್ದೀರಿ ಸರ್. ನನ್ನ 3 ಗಂಟೆಗೆ ಅರೆಸ್ಟ್ ಮಾಡಿದ್ದಾರೆ, ಇವತ್ತವರೆಗೂ ಕೋರ್ಟ್ಗೆ ಯಾಕೆ ಸರ್ ಪ್ರೊಡ್ಯೂಸ್ ಮಾಡಿಲ್ಲ? ನಿಮ್ಮ ಹತ್ರ ಅಷ್ಟೊಂದು ಎವಿಡೆನ್ಸ್ ಇದ್ಮೇಲೆ ಸರ್, PCCF ನಾನು ಮಾತಾಡ್ತಾ ಇದ್ದೀನಿ, ರಾತ್ರಿಯಿಂದಲೂ ಮಾತಾಡ್ತಾ ಇದ್ದೀನಿ. ಈಗ ಕರ್ಕೊಂಡೋಗ್ತೀವಿ, ಈಗ ಕರ್ಕೊಂಡೋಗ್ತೀವಿ. ನಿಮ್ಮ ತಮ್ಮನಿಗೆ ಏನು ನಾವೇನು ತೊಂದರೆ ಕೊಡಲ್ಲ? ಅಲ್ಲ, ತೊಂದರೆ ಕೊಡಲ್ಲ ಅಂದಮೇಲೆ ಇಷ್ಟೊತ್ತವರೆಗೂ ಯಾಕೆ ಇಟ್ಕೊಂಡಿದ್ದೀರಿ ಸರ್? ಯಾವ ಒತ್ತಡವನ್ನು ಹೇರಲಿಕ್ಕೆ ಅಂತ ಹೊರಟಿದ್ದೀರಿ ಸರ್? ಸರ್, ಇವಾಗ ನನ್ನ ತಮ್ಮ ಆಯಿತು ಕಳೆದ ಸರಿ ನನ್ನ ಮೇಲೆ 2 ಕ್ರಿಮಿನಲ್ ಪ್ರಕರಣ ಹಾಕಿದ್ದು ಹುಣಸೂರಿನ ಹನುಮಾನ್ ಜಯಂತಿನ ಇಟ್ಕೊಂಡು ಸರ್, 2 ಕ್ರಿಮಿನಲ್ ಪ್ರಕರಣ. ಅವತ್ತೇ ನನ್ನನ್ನು ರಾಜಕೀಯವಾಗಿ ಮುಗಿಸೋದಕ್ಕೋಸ್ಕರ ಕ್ರಿಮಿನಲ್ ಪ್ರಕರಣನ ದಾಖಲು ಮಾಡಿರಿ.
ಅಡಿಷನಲ್ ಎಸ್ ಪಿಯ ಕಾಲ್ ಮೇಲೆ ನಾನು ಇನೋವಾ ಕಾರ್ ಹಚ್ಚಿದ್ದೀನಿ ಅಂತ ಹೇಳ್ಬಿಟ್ಟು ನನ್ನ ಮೇಲೆ ಸುಳ್ಳ ಕೇಸ್ ಹಾಕ್ತಿದ್ರಿ ನೀವು. ಅವತ್ತು ನನ್ನನ್ನು ಮುಗ್ಸಕ್ಕೆ ನೋಡಿದ್ರಿ, ಆಗಲಿಲ್ಲ. ಮೈಸೂರು ಮತ್ತು ಕೊಡಗಿನ ಜನ ನನ್ನ ಕೈ ಹಿಡಿದು 2019 ಗೆಲ್ಲಿಸಿದ್ರು. ಇವಾಗ ನಿಮಗೆ ನಿಮ್ಮ ಮಗನ ಅಸೆಂಬ್ಲಿ ಸೀಟನ್ನು ತೆರವು ಮಾಡಿಕೊಟ್ಟು ನಿಮಗೆ ಬಿಟ್ಕೊಟ್ಟಿದ್ದೇನೆ. ಈಗ ನಿಮ್ಮ ಮಗನ ರಿಹ್ಯಾಬಿಲಿಟೇಟ್ ಮಾಡಬೇಕು ಸರ್. ನಿಮ್ಮ ಮಗನ ಭವಿಷ್ಯಕ್ಕೋಸ್ಕರ ನನ್ನ ಕುಟುಂಬವೂ ಕೂಡ ನೀವು ಮುಗ್ಸಕ್ಕೆ ಹೊರಟಿದ್ದೀನಿ ಸರ್. ಮನೆಯಲ್ಲಿ ನಮ್ಮ ವಯೋವೃದ್ಧ ತಾಯಿ ಇದ್ದಾಳೆ ಸರ್, ಅವಳನ್ನೂ ಅರೆಸ್ಟ್ ಮಾಡಿಬಿಡಿ ಸರ್, ಪರವಾಗಿಲ್ಲ. ನನ್ನ ತಂಗಿ ಇದ್ದಾಳೆ, ಅವಳನ್ನೂ ಅರೆಸ್ಟ್ ಮಾಡಿ. ನಮ್ಮ ಕುಟುಂಬನ ಮುಗಿಸ್ಬೇಕು ಅಂತ ಹೊರಟಿದ್ದೀರಿ, ಆಯ್ತು ಬಿಡಿ. ನಿಮ್ಮ ಕುಟುಂಬ ರಾಜಕಾರಣದ ಮುಂದುವರಿರಿ, ನಿಮ್ಮ ಮಗನ ಭವಿಷ್ಯಕ್ಕೋಸ್ಕರ ಎಲ್ಲರೂ ಮುಗಿಸ್ಬಿಡಿ ಸರ್. ಅರೆ, ನಾನು ನಿಮಗೆ ಇಷ್ಟೇ ಹೇಳಲಿಕ್ಕೆ ಬಯಸ್ತೀನಿ ಸರ್. ಸರ್, ನಿಮಗೆ ಮುಂದೆ ಭಾಳಷ್ಟು ದಾರಿಗಳಿಲ್ಲ ಸರ್. ನನ್ನನ್ನು ನಿಮ್ಮ ಕೈಯಲ್ಲಿ ಸೋಲ್ಸೋದಕ್ಕೆ ಕೊಡಗು ಮೈಸೂರಿನ ಜನ ಬಿಡಲ್ಲ ಸರ್. ಆ ತಾಯಿ ಚಾಮುಂಡಿ ಕಾವೇರಿ ತಾಯಿ ಬಿಡಲ್ಲ ಸರ್. ನೀವು ನನ್ನನ್ನು ಈ ರೀತಿ ಎಲ್ಲ ತಂತ್ರಗಾರಿಕೆಗಳನ್ನ ಮಾಡಿ ಮುಗಿಸೋದಕ್ಕೆ ಇಲ್ಲ ನನ್ನನ್ನು ಜೀವನ ತೆಗಿಲಿಕ್ಕೆ ನೀವು ಪ್ರಯತ್ನ ಮಾಡ್ಬೋದು ಅಷ್ಟೇ. ಅದು ಬಿಟ್ಟು ನಿಮಗೆ ಬೇರೆ ದಾರಿ ಇಲ್ಲ ಸರ್. ಆಲ್ ದಿ ಬೆಸ್ಟ್ ಸರ್, ನಿಮಗೆ ಒಳ್ಳೇದಾಗಲಿ. ಆದರೆ ನಾನು ಜಗ್ಗೋ ಮಗ ಅಲ್ಲ ಸರ್. ಥ್ಯಾಂಕ್ ಯು ಸರ್. ಅಲ್ಲಿ ಈಶ್ವರ್ ಖಂಡ್ರೆ ಹೇಳ್ತಾರೆ ಸರ್. ಮುಂದೆ ಬನ್ನಿ.